ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ಬೆನ್ಲಾಕ್ನಲ್ಲಿ ಕೋವಿಡ್ ತಡೆಗಾಗಿ ನೀಡಲಾಗುತ್ತಿರುವ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಲ್ಲಿ ಕೊರತೆ ಇದೆ. ಈ ಸಂದರ್ಭದಲ್ಲಿ ಮೊದಲ ಡೋಸ್ ಲಸಿಕೆ ನೀಡಿದವರಿಗೆ ಆದ್ಯತೆಯ ಮೇರೆಗೆ ಎರಡನೇ ಡೋಸ್ ಅನ್ನು ನಿಗದಿತ ದಿನಗಳ ಒಳಗೆ ನೀಡಬೇಕಾಗಿದೆ. ಆದರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ನಿಯಮ ಮುರಿದು ತಮಗೆ ಬೇಕಾದವರಿಗೆ ಮೊದಲು ನೀಡುವ ರಾಜಕೀಯ ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಚೇರ್ ಲೋಪೊ ಆರೋಪಿಸಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವೆನ್ಲಾಕ್ ಆಸ್ಪತ್ರೆಯ ಮೂಲಕ ಪ್ರಥಮ ಡೋಸ್ ಲಸಿಕೆ ನೀಡಿದವರಿಗೆ ನಿಗದಿತ ಸಮಯದ ಮಿತಿಯೊಳಗಡೆ ಎರಡನೇ ಡೋಸ್ ಲಸಿಕೆ ನೀಡಬೇಕು, ಇಲ್ಲದೇ ಇದ್ದಲ್ಲಿ ಮೊದಲನೇ ಡೋಸ್ ಪಡೆದಿರುವುದು ವ್ಯರ್ಥವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನಿನ್ನೆ ಜಿಲ್ಲೆಗೆ ಬಂದಿರುವುದು ಕೇವಲ 350 ಡೋಸ್ ಮಾತ್ರ. ಇದನ್ನು ಮೊದಲು ಲಸಿಕೆ ಪಡೆದವರಿಗೆ ಆದ್ಯತೆಯ ಮೇಲೆಗೆ ನೀಡಬೇಕಿತ್ತು. ಆದರೆ ಶಾಸಕರು ಈ ನಿಯಮ ಉಲ್ಲಂಘಿಸಿ ತಮ್ಮ ಹಿಂಬಾಲಕರಿಗೆ ನೀಡುವ ಮೂಲಕ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ಜೆಆರ್ ಲೋಪೊ ಆರೋಪಿಸಿದರು. ಶಾಸಕರು ಈ ರೀತಿ ಹಸ್ತಕ್ಷೇಪ ಮಾಡುವ ಬದಲು ಎಲ್ಲರಿಗೂ ಲಸಿಕೆಯನ್ನು ತರಿಸಿ ನೀಡುವ ತಾಕತ್ತನ್ನು ಪ್ರದರ್ಶಿಸಲಿ. ಈ ರೀತಿಯ ಹಸ್ತಕ್ಷೇಪ ನಡೆದರೆ ಇದನ್ನು ತಡೆಯಲು ಕಾಂಗ್ರೆಸ್ ಮಧ್ಯಪ್ರವೇಶಿಸಬೇಕಾದಿತ್ತು ಎಂದು ಜೆಆರ್ ಲೋಪೊ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 365,000 ಮಂದಿಗೆ ಮೊದಲನೇ ಡೋಸ್ ಅನ್ನು ಕೊಟ್ಟಿದ್ದಾರೆ, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅನ್ನು. ಆದರೆ ಆ ಪೈಕಿ ಇವತ್ತಿಗೆ ಅದರಲ್ಲಿ ಸುಮಾರು 40,000 ಮಿಕ್ಕಿ ಕೋವ್ಯಾಕ್ಸಿನ್ ಇದೆ, ಉಳಿದದ್ದು ಕೋವಿಶೀಲ್ಡ್ ಇದೆ. ನಿನ್ನೆ ವೆನ್ಲಾಕ್ ಆಸ್ಪತ್ರೆಗೆ ಕೇವಲ 350 ಕೋವ್ಯಾಕ್ಸಿನ್ ಬಂದಿದೆ. ಅದನ್ನು ಯಾವ ರೀತಿಯಲ್ಲಿ ಕೊಡಬೇಕಾಗಿತ್ತು ಅಂದರೆ, ಯಾರಿಗೆ ಮೊದಲನೇ ಡೋಸ್ ಅನ್ನು ಕೊಟ್ಟಿದ್ದಾರಾ ಅವರಿಗೆ ಆ ಡೇಟಾ ಬೇಸಿಸ್ನ ಮೇಲೆ ಆಧಾರದ ಮೇಲೆ ಎಲ್ಲರಿಗೂ ಮೆಸೇಜ್ ಕಳಿಸಿ ಮೊದಲನೇ 360 ಮಂದಿಗೆ ಕೊಡಬೇಕಾಗಿತ್ತು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದರಲ್ಲಿ ಜವಾಬ್ದಾರಿ ಇದ್ದಾರೆ, ಅವರು ಇದನ್ನು ನಿರ್ವಹಣೆಗೆ ಆದೇಶಿಸಿದೆ. ಮೆಸೇಜ್ ಹೋಗಿದೆ. ಇವರು ಶಾಸಕರು ತಮ್ಮ ಕಚೇರಿಯಿಂದ ಅವರು ಯಾರಿಗೆಲ್ಲ ಯಾವುದನ್ನು 360 ಮಂದಿಗೆ ಗುರುತು ಹಾಕಿದ್ದಾರೆ ಅವರಂದು ಎಲ್ಲ ಹೆಸರುಗಳನ್ನು ತೆಕ್ಕೊಂಡು ಇವರ ಆಫೀಸ್ನಿಂದ ಇವರು ಫೋನ್ ಮಾಡು, ನಾವು ನಿಮಗೆ ಕೋವಿಡ್ ವ್ಯಾಕ್ಸಿನ್ ಅನ್ನು ಕೊಡಿಸ್ತಾ ಇದ್ದೀವಿ, ನೀವು ಕೊಡ್ತಕ್ಕೆ ಹೋಗಿ ವ್ಯಾಕ್ಸಿನ್ ಪಡ್ಕೊಳ್ಳಿ ಅಂತ. ನಿಜವಾಗಿ ವ್ಯಾಕ್ಸಿನ್ ಬರುವುದು ಸರಿ ಕರಾರು ಪಕ್ಕಾಗಿ ಬರ್ತದೆ, ವೆನ್ಲಾಕ್ ಆಸ್ಪತ್ರೆಯಿಂದ ಮೊದಲಿನವರಿಗೆ ಮೊದಲು ಕೊಡಬೇಕು. ನಿನ್ನೆ 360 280 ಮಂದಿ ಮಾತ್ರ ಬಂದರು. ಅವರಿಗೆ ಉಳಿದವರಿಗೆ ಮೆಸೇಜ್ ಹೋಗಿದೆ ಸರಿ ಗೊತ್ತಾಗಿಲ್ಲ, 280 ಮಂದಿ ಬಂದರು. ಹಾಗಾದರೆ ಈ ಉಳಿದ 80 ಮಂದಿದು ವ್ಯಾಕ್ಸಿನೇಷನ್ ಏನು ಮಾಡಬೇಕಾಗಿತ್ತು? 360 ಆದ ಮೇಲೆ 361ನವರಿಗೆ ಆದ್ಯತೆಯನ್ನು ಕೊಟ್ಟು ಕೊಡಬೇಕಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಕೋವಿಡ್-19 ಟಾಸ್ಕ್ ಫೋರ್ಸ್ ಸಮಿತಿ ಮಾಜಿ ಶಾಸಕ ಚೇರ್ ಲೋಪು ಅವರು ಕೊಡುಗೆಯಾಗಿ ನೀಡಿದ ಆಂಬ್ಯುಲೆನ್ಸ್ ವಾಹನಕ್ಕೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಂದು ಚಾಲನೆಯನ್ನ ನೀಡಲಾಯಿತು. ಪಾಲಿಕೆಯ ವಿಪಕ್ಷ ನಾಯಕ ವಿನಯ್ ರಾಜ್ ಹಾಗೂ ಇತರ ಕಾಂಗ್ರೆಸ್ ಪದಾಧಿಕಾರಿಗಳಾದ ಸುಬೋಧ್ ಆಳ್ವಾ, ಮೊಹಮ್ಮದ್ ಕುಂಜತ್ ಬೈಲ್, ಪ್ರಕಾಶ್ ಸಾಲಿಯಾನ್, ವಿಶ್ವಾಸ್ ದಾಸ್ ಕುಮಾರ್, ಸತೀಶ್ ಶೆಟ್ಟಿ, ಟಿಕೆ ಸುಧೀರ್, ಅಶ್ರಫ್, ಸಂಶುದ್ದೀನ್, ರಮಾನಂದ, ಯೋಗೀಶ್, ನೀರಜ್ ಪಾಲ್ ಮೊದಲಾದವರು ಉಪಸ್ಥಿತರಿದ್ದರು.